ಅಧಿಕಾಂಡ ಗ್ರಂಥ ನಲವತ್ತ ಏಳನೇ ಅಧ್ಯಾಯ ಧ್ಯಾನ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ವಚನಗಳು ಮೂವತ್ತ ಒಂದು ವಚನಗಳು ಬರೆಯಲ್ಪಟ್ಟಿದೆ ಈ ಮೂವತ್ತೊಂದು ವಚನಗಳಲ್ಲಿ ಇರುವಂಥ ವಿವರ ಏನೆಂದರೆ ಯೋಸೆಫನು ಗೋಶನ್ ಸೀಮೆಗೆ ಹೋಗಿ ತಂದೆಯಾದ ಯಾಕೋಬನನ್ನು ಸಂಧಿಸಿದ ಅಣ್ಣ ತಮ್ಮಂದಿರೊಟ್ಟಿಗೆ ಮಾತಾಡಿ ಫರೋಹನ ಎದುರಿಗೆ ಅವರನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಫರೋಹನ ಅನುಮತಿಯಿಂದ ಆ ದೇಶದಲ್ಲಿ ನಿವಾಸಿಸಲ್ಪಡಬೇಕು ಎಂದು ಆ ದೇಶದಲ್ಲಿ ಕುರಿಗಳ ಕಾಯುವವರು ಅಂದರೆ ಐಗುಪ್ತ ದೇಶದವರೆಲ್ಲರಿಗೂ ಅಸಹ್ಯವಾಗಿರುವುದರಿಂದ ಮಂದೆಗಳು ಇದೆ ಎಂಬುದಾಗಿ ಹೇಳಿ ಬೋಧಿಸಿ ಅವರನ್ನು ಫರೋಹನ ಬಳಿಗೆ ತೆಗೆದುಕೊಂಡು ಹೋಗುತ್ತಿದ್ದಾನೆ ನಲವತ್ತೇಳನೇ ಅಧ್ಯಾಯದ ಪ್ರಾರಂಭ ವಚನದಲ್ಲಿ ಯೋಸೆಫನು ತನ್ನ ಅಣ್ಣ ತಮ್ಮಂದಿರಿಗೆ ಫರೋಹನ ಬಳಿಗೆ ಕರೆದುಕೊಂಡದ ಹೋದಾಗಿ ಕಾಣುತ್ತದೆ ಫರೋಹನು ಅವರನ್ನು ನೋಡಿ ಅವರನ್ನು ಕೇಳಿದನು ನಿಮ್ಮ ಕೆಲಸವೇನು ಎಂದು ಕೇಳಲು ಕುರಿ ಕಾಯುವವರು ಅಂದರು ನಿಮ್ಮ ನಿನ್ನ ಅಪ್ಪಣೆ ಇರೋದಾದರೆ ಇಲ್ಲಿ ವಾಸ ಮಾಡುವುದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಿದಾಗ ಫರೋಹನ್ ಯೋಸೆಫನಿಗೆ ನಿನ್ನ ತಂದೆಯ ಅಣ್ಣ ತಮ್ಮಂದಿರು ನಿನ್ನ ಬಳಿಗೆ ಬಂದಿದ್ದಾರೆ ಐಗುಪ್ತ ದೇಶವು ನಿನ್ನ ಎದುರಿನಲ್ಲಿ ಇದೆ ಒಳ್ಳೆ ದೇಶದಲ್ಲಿ ವಾಸ ಮಾಡಬಹುದು ಅವರಲ್ಲಿ ಯೋಗ್ಯರಾಗಿ ಕಂಡವರನ್ನು ನನ್ನ ದನಗಳ ಮೇಲೆ ಮೇಲ್ವಿಚಾರಣೆ ನೇಮಿಸು ಎಂದು ಹೇಳಿದನು ಏಳನೇ ವಾಕ್ಯದಿಂದ ಫರೋಹನ ಸನ್ನಿಧಾನಕ್ಕೆ ಯಾಕೋಬನನ್ನು ಯೂಸೆಫನು ತೆಗೆದುಕೊಂಡು ಹೋದನು ಯಾಕೋಬನನ್ನು ಫರೋಹನು ವಯಸ್ಸು ಕುರಿತಾಗಿ ಕೇಳಿದನು ಫರೋಹನು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು ಫರೋಹನ ಆಜ್ಞಾಪಿಸಿದ ಹಾಗೆ ಐಗುಪ್ತ ದೇಶದಲ್ಲಿ ರಾಮ ಸೀಸು ಅನ್ನುವಂಥ ಒಳ್ಳೆಯ ಸ್ಥಳವನ್ನು ಸ್ವಾಸ್ಥ್ಯವಾಗಿ ಕೊಟ್ಟನು ಅವರೆಲ್ಲರಿಗೂ ಆಹಾರ ಕೊಟ್ಟು ಪೋಷಿಸಿದನು ಹದಿಮೂರನೇ ವಾಕ್ಯದಿಂದ ನಾವು ನೋಡುವಾಗ ಬರಗಾಲ ಬಹಳವಾಗಿರುವುದರಿಂದ ಐಗುಪ್ತ ದೇಶದಲ್ಲಿ ಕಾನಾನ್ ದೇಶದಲ್ಲಿ ದಿಕ್ಕು ತೋರದೆ ಜನಗಳು ಹೋದರು ಐಗುಪ್ತ ದೇಶದಲ್ಲಿ ಕಾನಾನ್ ದೇಶದಲ್ಲಿ ಹಣವನ್ನು ಸೆಳೆಕೊಂಡು ದವಸ ಧಾನ್ಯಗಳನ್ನು ಕೊಡುವುದಕ್ಕೆ ಅವರ ಬಳಿಯಲ್ಲೇ ಹಣವೂ ಕೂಡ ಇರಲಿಲ್ಲ ಅವರು ಬಂದು ಐಗುಪ್ತರೆಲ್ಲರೂ ಯೋಸೆಫನ ಬಳಿಗೆ ಬಂದು ನಮ್ಮ ದೇಹ ಹೊರತು ಬೇರೆ ಏನೂ ಇಲ್ಲ ನಮಗೆ ದವಸ ಧಾನ್ಯಗಳನ್ನು ಉಚಿತವಾಗಿ ಕೊಡು ಎಂಬುದಾಗಿ ಹೇಳಿದರು ಹಾಗೆ ಈ ರೀತಿಯಾಗಿ ಅವರ ಜಮೀನುಗಳನ್ನೆಲ್ಲ ಫರೋಹನ ವಶಕ್ಕೆ ಮಾಡಿದನು ಯಾಜಕರ ಒಂದು ಫಲಗಳನ್ನು ಹೊಲಗಳನ್ನು ಕೊಂಡುಕೊಳ್ಳುವುದಕ್ಕೆ ಯೂಸೆಫನು ಮನಸ್ಸು ಮಾಡಲಿಲ್ಲ ಅವರ ಭೂಮಿಯನ್ನು ತೆಗೆದುಕೊಳ್ಳಲಿಲ್ಲ ಫರೋಹನ ವಶವಾಯಿತು ಜನರದು ರೊಟ್ಟಿಗೆ ಮಾತನಾಡುತ್ತಾ ಭೂಮಿಯನ್ನು ಫರೋಹನನು ಭೂಮಿಯನ್ನು ಪರೋಹನ ಪಾಲಿಗೆ ಕೊಂಡುಕೊಂಡನು ಟ್ವೆಂಟಿ ಪರ್ಸೆಂಟ್ ಫರೋಹನೆಗೆ ಕೊಟ್ಟು ಮಿಕ್ಕಿದ ಭಾಗವನ್ನು ನೀವು ತೆಗೆದುಕೊಳ್ಳಿ ಎಂಬುದಾಗಿ ಯಾಜಕರಿಗೆ ಆಜ್ಞೆ ಕೊಟ್ಟನು ಹೀಗೆ ಯಾಜಕನ ಭೂಮಿ ಪ್ರತ್ಯೇಕಿಸಲ್ಪಟ್ಟಿತು ಇಪ್ಪತ್ತೇಳರಿಂದ ಇಪ್ಪತ್ತೆಂಟರವರೆಗೂ ಯಾಕೋಬನು ಆತನ ಸಂತಾನ ಗೋಶನ್ಸಿ ಮೇಲೆ ವಿಸ್ತರಿಸಿದರು ಯಾಕೋಬನು ಜೀವಿಸಿದ ವರ್ಷಗಳು ಎಷ್ಟು ವರ್ಷಗಳೆಂದು ಬರೆಯಲ್ಪಟ್ಟಿದೆ ನೂರ ನಲವತ್ತೇಳು ವರ್ಷಗಳು ಇಸ್ರಾಯೇಲನಿಗೆ ಅವಸಾನ ಕಾಲ ಸಮೀಪಿಸಿದಾಗ ಅವನು ತನ್ನ ಮಗನಾದ ಯೋಸೆಫನನ್ನು ಕರೆಸಿ ನನ್ನ ಶವವನ್ನು ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬಾರದೆಂಬುದಾಗಿ ಕೇಳಿಕೊಳ್ಳುತ್ತಾ ಇರುವುದನ್ನು ನೋಡುತ್ತೇವೆ ಮಕ್ಬೇಲ ಗ ಗವಿಯಲ್ಲಿ ಸಮಾಧಿ ಮಾಡು ಎಂಬುದಾಗಿ ಪ್ರಮಾಣ ಮಾಡಿಸಿಕೊಂಡನು ಈ ಪ್ರಮಾಣದಿಂದ ನಲವತ್ತೇಳನೇ ಅಧ್ಯಾಯ ಮುಗಿಯುತ್ತದೆ ನಲವತ್ತೆಂಟನೇ ಅಧ್ಯಾಯದಲ್ಲಿ ಮಿಕ್ಕಿದ ಸಂಗತಿಗಳು ಯಾಕೋಬನ ಕೊನೆಯ ದಿನಗಳ ವೃತ್ತಾಂತ ಬರಲಾಗಿದೆ ನಲವತ್ತೇಳನೇ ಅಧ್ಯಾಯ ಒಂದನ ವಾಕ್ಯದಿಂದ ಧ್ಯಾನಿಸೋಣ ಆಗ ಯೋಸೆಫನ ಫರೋಹನ ಬಳಿಗೆ ಹೋಗಿ ನನ್ನ ತಂದೆಯು ಅಣ್ಣ ತಮ್ಮಂದಿರು ದನ ಕುರಿಗಳನ್ನು ಸಮಸ್ತ ಆಸ್ತಿಯನ್ನು ತೆಗೆದುಕೊಂಡು ಕಾನನ್ ದೇಶದಿಂದ ಬಂದು ಗೋಶನ್ ಸೀಮೆಯಲ್ಲಿದ್ದಾರೆಂದು ಹೇಳಿ ತನ್ನ ಅಣ್ಣ ತಮ್ಮಂದಿರಲ್ಲಿ ಐದು ಮಂದಿಯನ್ನು ಕರೆದುಕೊಂಡು ಬಂದು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಿದ ಇಸ್ರೇಲಿನ ಕ್ಯಾಂಪ್ ಗೋಶನ್ ಸೀಮೆಯಲ್ಲೇ ಇದೆ ಅಲ್ಲಿ ಅವರು ಅಭಿವೃದ್ಧಿಯಾದರು ಮೋಶೆ ಕಾಲದಲ್ಲಿ ಫರೋಹ ಕಠಿಣತ್ವದ ಕುರಿತಾಗಿ ದೇವರು ತೀರ್ಪನ್ನು ಬರಮಾಡಿದಾಗ ಗೋಶೆಯನ್ನು ವಿಶೇಷಿಸಿ ಮಿಕ್ಕಿದ ಭೂಭಾಗವೆಲ್ಲ ದೇವರ ಶಿಕ್ಷೆಗೆ ಒಳಗಾಯಿತು ಅಲ್ಲಿ ಅವರು ಸ್ಥಿರ ನಿವಾಸವಾಗಿ ವಾಸಿಸುತ್ತಾ ಇದ್ದಾರೆ ಆದರೆ ಅದರ ಕುರಿತಾದ ಅನುಮತಿಗಾಗಿ ಸಹೋದರರಲ್ಲಿ ಐದು ಮಂದಿಯನ್ನು ತೆಗೆದುಕೊಂಡು ತೆಗೆದುಕೊಂಡು ಫರೋಹನ ಮುಂದೆ ಯೋಸೆಫನ್ನು ನಿಲ್ಲಿಸುತ್ತಿದ್ದಾನೆ ಫೊರಹನು ಸಹೋದರನನ್ನು ನೋಡಿ ನಿಮ್ಮ ಕೆಲಸವೇನು ಎಂದು ಕೇಳಿದನು ಕೇಳಿದರೆ ನಿಮ್ಮ ದಾಸರಾದ ನಾವು ಪೂರ್ವಿಕರ ಪದ್ಧತಿಯ ಮೇರೆಗೆ ಕುರಿ ಕಾಯುವರು ಎಂದು ಹೇಳಿದರು ನೋಡಿ ಆದಿಕಾಂಡ ನಲವತ್ತಾರು ಮೂವತ್ತೆರಡರಲ್ಲಿ ಕುರಿಗಳ ಕಾಯುವವರೆಲ್ಲರೂ ಐಗುಪ್ತ ದೇಶದವರೆಗೆಲ್ಲರೂ ಅಸಹ್ಯವಾಗಿದ್ದಾರೆ ನಿಮ್ಮ ಕೆಲಸ ಏನೆಂಬುದಾಗಿ ಹೇಳುವಾಗ ನಾವು ಕುರಿ ಕಾಯುವವರು ಎಂಬುದಾಗಿ ಹೇಳುತ್ತಾ ಇದ್ದಾರೆ ಕುರಿಗಳಿದೆ ಎಂಬುದಾಗಿ ಹೇಳಿದೆ ಹೇಳದೆ ಕುರಿ ಕಾಯುವರು ಎಂದು ಹೇಳುತ್ತಿದ್ದಾರೆ ಆದರೆ ದೇವರು ಕನಿಕರ ಅವರ ಮೇಲೆ ತೋರಿಸಿದನು ಯಾಕಂದರೆ ಸಾಧಾರಣವಾಗಿ ಐಗುಪ್ತರಿಗೆ ಅಸಹ್ಯವಾಗಿದ್ದರೂ ಕೂಡ ಹೊರೋಹನ್ ಅವರ ಪರವಾಗಿ ಕಟ್ಟಾಕ್ಷವನ್ನು ತೋರಿಸುವ ಹಾಗೆ ಮಾಡಿದನು ಕಾನನ್ ದೇಶ ಬರಗಾಲ ಹೆಚ್ಚಾಗಿರುವುದರಿಂದ ನಿಮ್ಮ ದಾಸರಿಗೆ ಬೇಕಾದ ದವಸ ಧಾನ್ಯ ಇಲ್ಲದೇ ಇರುವುದರಿಂದ ಈ ದೇಶದಲ್ಲಿ ಸ್ವಲ್ಪ ಕಾಲ ಇರುತ್ತೇವೆ ಎಂದು ಕೇಳಿಕೊಂಡರು ಅವರು ಐಗುಪ್ತ ದೇಶಕ್ಕೆ ಬಂದಾಗ ಮತ್ತೆ ಹಿಂದೆ ಹೋಗಬೇಕೆಂಬುದಾಗಿ ಉದ್ದೇಶಿಸಿದರೆ ಹೊರತು ಅಲ್ಲಿ ನಾನೂರು ವರ್ಷಗಳ ಕಾಲ ಅಲ್ಲಿ ಇರುತ್ತೇವೆ ಅನ್ನುವಂಥ ಭಾವನೆಯಿಂದ ಅವರು ಬರಲಿಲ್ಲ ಆ ರೀತಿಯಾದ ಪರಿಸ್ಥಿತಿಗಳನ್ನು ಇಲ್ಲದವರಾಗಿ ಅವರು ಬಂದರು ಅವರಾಗಿ ಬರಲಿಲ್ಲ ಅವರು ಹಿಂದೆ ಬರಬೇಕು ಎಂಬುವಂಥ ಆಸೆಯಿಂದಲೇ ಬಂದರು ಗೋಶನ್ ಸೀಮೆಯಲ್ಲಿ ನಿಮ್ಮ ದಾಸರು ವಾಸಿಸುವ ಹಾಗೆ ಅಪ್ಪಣೆಯಾಗಬೇಕೆಂದು ಕೇಳಿದರು ಆಗ ಫರೋಹನ್ ಯೋಸೆಫನಿಗೆ ನಿನ್ನ ತಂದೆಯು ಅಣ್ಣ ತಮ್ಮದರು ನಿನ್ನ ಬಳಿಗೆ ಬಂದಿದ್ದಾರೆ ಅಷ್ಟೇ ಐಗುಪ್ತ ದೇಶವು ನಿನ್ನ ಅದರೊಳಗಣ ಉತ್ತಮ ಭಾಗದಲ್ಲಿ ನಿನ್ನ ತಂದೆಗೂ ನಿನ್ನ ಅಣ್ಣ ತಮ್ಮದ್ರಿಗೂ ವಾಸಸ್ಥಾನವನ್ನು ನೇಮಿಸಬಹುದು ಗೋಶನ್ಸಿ ಮೇಲೆ ವಾಸ ಮಾಡಲು ಯಾರಾದರೂ ಯೋಗ್ಯರಾಗಿ ತೋರಿದರೆ ಅವರನ್ನು ನನ್ನ ದನಗಳ ಮೇಲ್ವಿಚಾರಣೆಗೆ ನೇಮಿಸುವಂತನು ದೇವರು ಫರೋಹನ ಮೂಲಕವಾಗಿ ಅವರ ಮೇಲೆ ದಯೆಯನ್ನು ಹುಟ್ಟಿಸುತ್ತಾ ಇದ್ದಾನೆ ಅವರಿಗೆ ಸಂಬಳವನ್ನು ಕೊಟ್ಟು ಕೆಲಸವನ್ನು ಕೊಟ್ಟು ಆ ಸ್ಥಳವನ್ನು ಸ್ವಾಸ್ಥ್ಯವಾಗಿ ಕೊಟ್ಟು ದೇವರು ಮಾಡುತ್ತಾ ಇದ್ದಾನೆ ಯೂಸೆಫನು ತನ್ನ ತಂದೆಯಾದ ಯಾಕೋಬನನ್ನು ಕರಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಮೊದಲ ಐದು ಸಹೋದರರನ್ನು ತಂದನು ಅವರಿಗೆ ಏರ್ಪಾಟು ಆದ ನಂತರ ತನ್ ತಂದೆಯನ್ನು ಒಳಗಡೆ ಕರೆದುಕೊಂಡು ಹೋಗುತ್ತಾ ಇದ್ದಾನೆ ಫರೋಹನ ಸನ್ನಿಧಿಯಲ್ಲಿ ಯಾಕೋಬನನ್ನು ನಿಲ್ಲಿಸುವಾಗ ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು ವಯಸ್ಸಿನಲ್ಲಿ ದೊಡ್ಡವನು ನೂರ ಮೂವತ್ತು ವರ್ಷಗಳು ದೊಡ್ಡವರು ಚಿಕ್ಕವರನ್ನು ಆಶೀರ್ವದಿಸುವುದು ಸಂಪ್ರದಾಯ ಫರೋಹನು ಆಶೀರ್ವಾದ ಹೊಂದಿ ಕೇಳುತ್ತಾ ಇದ್ದಾನೆ ಯಾಕೋಬ್ಬನೊಟ್ಟಿಗೆ ಕೇಳುತ್ತಿದ್ದಾನೆ ನಿನ್ನಗೆಷ್ಟು ವರ್ಷಗಳು ಎಂದು ಹೇಳಿದನು ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು ನೂರ ಮೂವತ್ತು ವರ್ಷಗಳೇ ನಾನು ಜೀವಿಸಿರುವ ಕಾಲು ಸ್ವಲ್ಪವಾಗಿಯೂ ದುಃಖಕರವಾಗಿತ್ತು ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಲಿಲ್ಲ ಎಂದು ಹೇಳಿ ಫರೋಹನನ್ನು ಆಶೀರ್ವದಿಸಿದನು ಬಹಳ ಪ್ರಾಮುಖ್ಯವಾದ ವಾಕ್ಯ ಇದು ಯುಸಾಕನನ್ನು ನೀವು ತೆಗೆದುಕೊಳ್ಳಿ ಅಬ್ರಹಾಮನನ್ನು ತೆಗೆದುಕೊಳ್ಳಿ ನೂರ ಎಪ್ಪತ್ತೈದು ವರ್ಷಗಳು ಯಾಕೋಬನು ನೂರ ಮೂವತ್ತು ವರ್ಷಗಳೇ ಆ ಪ್ರಾಂತ್ಯದಲ್ಲಿ ಆತನು ಉತ್ತರ ಕೊಡುವಾಗ ಹೇಳುತ್ತಿದ್ದಾನೆ ತೊಂಬತ್ತೊಂದನೇ ವರ್ಷ ಪ್ರಾಯದಲ್ಲಿ ಯೋಸೆಫನನ್ನು ಪಡೆದ ಎಪ್ಪತ್ತನೇ ವರ್ಷ ಪ್ರಾಯದಲ್ಲಿ ಪದ್ಧನ್ ಆರಾಮಿಗೆ ಹೋದನು ಆರಾಮಿನಿಂದ ಆತನ ವಯಸ್ಸು ಲೆಕ್ಕುವ ಆಗುವಾಗ ಅರವತ್ತು ವರ್ಷ ಆತನ ಯಾತ್ರೆ ವರ್ಷಗಳು ಅರವತ್ತು ವರ್ಷ ನೂರ ಮೂವತ್ತನೇ ವರ್ಷ ಪ್ರಾಯದಲ್ಲಿ ಅವನ ಯಾತ್ರೆಯ ವರ್ಷಗಳು ಅರವತ್ತು ವರ್ಷ ಆದುದರಿಂದ ತನ್ನ ಪಿತೃಗಳು ಯಾತ್ರೆ ಮಾಡಿದ ವರ್ಷಗಳ ಹಾಗೆ ಇವನ ವರ್ಷಗಳು ಇರಲಿಲ್ಲ ಅಬ್ರಹಾಮನ ಎಪ್ಪತ್ತನೇ ವರ್ಷ ಪ್ರಾಯದಲ್ಲಿ ಹೊರಗೆ ಬಂದ ಎಪ್ಪತ್ತನೇ ವರ್ಷದಲ್ಲಿ ಕಾರಾನೆಗೆ ಬಂದ ಹಾರಾನಿಗೆ ಹಾರಾನಿನಿಂದ ಹೊರಗೆ ಬಂದು ಕಾನಾನಿಗೆ ಬಂದು ಮಮ್ರೆಯ ಬಳಿಗೆ ಬರುವಾಗ ಆತನಿಗೆ ಎಪ್ಪತ್ತೈದು ವರ್ಷ ಪ್ರಾಯ ಅಬ್ರಹಾಮ ನೂರ ಎಪ್ಪತ್ತೈದು ವರ್ಷ ಬದುಕಿದನು ಆದುದರಿಂದ ನನ್ನ ಪಿತೃಗಳು ಮಾಡಿದ ಯಾತ್ರೆಯ ವರ್ಷಗಳು ನನಗೆ ಇಲ್ಲ ಎಂಬುದಾಗಿ ಆಯಸ್ಸಿನ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ ಫರೋಹನ ಮುಂದೆ ಇಂದ ಯಾಕೋಬನು ಹೋದನು ಫರೋಹನ ಆಜ್ಞಾಪಿಸಿದ ಹಾಗೆ ತಂದೆಯನ್ನು ಅಣ್ಣ ತಮ್ಮಂದಿರನು ಐಗುಪ್ತ ದೇಶದಲ್ಲಿ ರಂಸೇಸ್ ಪ್ರದೇಶದಲ್ಲಿ ಸ್ವಾಸ್ಥ್ಯವನ್ನು ಕೊಟ್ಟನು ಯೋಸೆಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೇರಿದವರ ಲೆಕ್ಕದ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನು ಸಂರಕ್ಷಿಸಿದನು ಹದಿಮೂರನೇ ವಾಕ್ಯ ಬರವು ಬಹು ಘೋರವಾಗಿದ್ದರಿಂದ ದೇಶದ ಯಾವ ಭಾಗದಲ್ಲಿ ಆಹಾರ ಸಿಕ್ಕುತ್ತಾ ಇರಲಿಲ್ಲ ಬರಗಾಲ ಹೆಚ್ಚಾಗಿದೆ ಆಹಾರ ಕಡಿಮೆಯಾಗಿದೆ ಐಗುಪ್ತ ದೇಶದವರು ಕಾನನ್ ದೇಶದವ್ರಿಗೂ ದಿಕ್ಕು ತೋರದೆ ಹೋಯಿತು ಬಂದವರಿಗೆ ಧಾನ್ಯ ಮಾರುವುದಕ್ಕೆ ಐಗುಪ್ತ ದೇಶದಲ್ಲಿಯೂ ಕಾನನ್ ದೇಶದಲ್ಲಿ ಇದ್ದ ಎಲ್ಲ ಹಣವನ್ನು ಸೆಳೆಕೊಂಡು ಫರೋಹನ ಬೊಕ್ಕಸದೊಳಗೆ ತುಂಬಿಸಿದನು ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಇಂದ ಹಣವೆಲ್ಲ ಮುಗಿದು ಹೋದ ನಂತರ ಹಣ ಎಲ್ಲ ಎಲ್ಲವೂ ಕೂಡ ಐಗುಪ್ತರೆಲ್ಲರೂ ಯೋಸೆಫನ ಬಳಿಗೆ ಬಂದು ನಮ್ಮ ಹಣವು ಮುಗಿದು ಹೋಯಿತು ನೀನು ಧರ್ಮವಾಗಿ ಆಹಾರ ಕೊಡಬೇಕು ನಾವು ನಿನ್ನ ಮುಂದೆ ಸತ್ತರೆ ಪ್ರಯೋಜನವೇನು ಎಂದು ಜನರು ಯೋಸೆಫನಿಗೆ ಹೇಳಿದರು ಹಣವನ್ನೆಲ್ಲ ತಂದು ಯೋಸೆಫನಿಗೆ ದವಸ ಧಾನ್ಯಗಳನ್ನು ಕೊಂಡುಕೊಳ್ಳುವುದಕ್ಕೆ ಅವರು ಬಂದು ಹೇಳುತ್ತಾ ಇದ್ದಾರೆ ಹಣ ಇಲ್ಲ ನಮಗೆ ಉಚಿತವಾಗಿ ಧರ್ಮವಾಗಿಯೇ ಕೊಡಿ ಎಂಬುದಾಗಿ ಜನಗಳೆಲ್ಲರೂ ಯೋಸೆಫನ ಬಳಿಗೆ ಕೇಳುತ್ತಾ ಇದ್ದಾರೆ ಯೋಸೆಫನು ನಿಮ್ಮ ದನಗಳನ್ನು ತನಿರಿ ಹಣವಿಲ್ಲದಿದ್ದರೆ ದನಗಳನ್ನು ತೆಗೆದುಕೊಂಡು ಧಾನ್ಯವನ್ನು ಕೊಡಿಸುತ್ತೇನೆ ಅಂದರು ಅವರು ತಮ್ಮ ಪಶುಗಳನ್ನು ಯೋಸೆಫನ ಬಳಿಗೆ ತರಲು ಅವನು ಅವರ ಕುದುರೆಗಳನ್ನು ಕುರಿ ದನ ಕತ್ತೆಗಳನ್ನು ತೆಗೆದುಕೊಂಡು ಅವರಿಗೆ ಧಾನ್ಯವನ್ನು ಕೊಡಿಸಿದನು ಕುದುರೆಗಳನ್ನು ಕುರಿ ದನಗಳನ್ನು ತೆಗೆದುಕೊಂಡು ದವಸ ಧಾನ್ಯಗಳನ್ನು ಕೊಟ್ಟನು ಮಂದೆಗಳೆಲ್ಲವನ್ನು ಸಮರ್ಪಣೆ ಮಾಡಿದರು ಈ ವಿಧವಾಗಿ ದೇಶದಲ್ಲಿರುವಂಥ ಮಂದೆಗಳೆಲ್ಲ ಪರೋಹನ ವಶವಾಯಿತು ಹದಿನೆಂಟು ಆ ವರ್ಷ ಕಳೆದ ನಂತರ ಅವರು ಎರಡನೇ ವರ್ಷದಲ್ಲಿ ಅವನ ಬೆಳಿಗ್ಗೆ ಬಂದು ನಮ್ಮ ಹಣವೆಲ್ಲ ವೆಚ್ಚವಾಗಿ ಹೋಗಿದೆ ನಮ್ಮ ಕುರಿತನಗಳು ಸ್ವಾಮಿಯ ವಶವಾದವು ನಮ್ಮ ಕುರಿತನಗಳು ಸ್ವಾಮಿಯ ವಶವಾದವು ಈಗಿರುವುದರಿಂದ ನಮ್ಮ ಭೂಮಿಯು ನಮ್ಮ ದೇಹಗಳು ಹೊರತು ಬೇರೆ ಇನ್ನೇನು ಉಳಿದಿಲ್ಲವೆಂದು ನನ್ನ ಸ್ವಾಮಿಗೆ ಮರೆಮಾಜದೆ ತಿಳಿಸಬೇಕಾಯಿತು ಫರೋಹನಿಗೆ ನಾವು ದಾಸರಾಗುತ್ತೇವೆ ನಾವು ಸಾಯದೆ ಬದುಕುವ ಹಾಗೆ ಎಂಬುದಾಗಿ ವಿಜ್ಞಾಪನೆ ಇದ್ದಾನೆ ಆಗ ಯೋಸೆಫನ ಐಗುಪ್ತ ದೇಶದ ಎಲ್ಲ ಭೂಮಿಯನ್ನು ಹೊರೋಹನಿಗೆ ಕೊಂಡುಕೊಂಡನು ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಎಲ್ಲರೂ ತಮ್ಮ ಭೂಮಿಯನ್ನು ಮಾರಿಬಿಟ್ಟರು ನೋ ಪ್ರೈವೇಟ್ ಪ್ರಾಪರ್ಟಿ ಎಲ್ಲ ಪ್ರಾಪರ್ಟಿ ಗೌರ್ಮೆಂಟ್ಗೆ ಬಂತು ಪರೋಹನ ವಶವಾಯಿತು ವ್ಯಕ್ತಿಗಳ ಬಿಟ್ಟು ನ್ಯಾವುದೂ ಆ ವ್ಯಕ್ತಿಗಳಿಗೆ ಇಲ್ಲ ಭೂಮಿಯೆಲ್ಲ ಫರೋಹನ ವಶವಾಯಿತು ಐಗುಪ್ತ ದೇಶದ ಎಲ್ಲ ಸಾಗುವಳ ಭೂಮಿಯನ್ನು ಫರೋಹನಿಗೋಸ್ಕರ ಕೊಂಡುಕೊಂಡನು ಯಾಜಕರ ಭೂಮಿಯನ್ನು ಮಾತ್ರ ಕೊಂಡುಕೊಳ್ಳಲಿಲ್ಲ ಯಾಜಕರಿಗೆ ಮೊಟ್ಟ ಮೊದಲಿನಿಂದ ಪ್ರತ್ಯೇಕವಾದ ಸ್ಥಾನ ವೈದಿಕರ ಆಯವು ಫರೋಹನ ಕಡೆಯಿಂದ ಬರುವುದು ಅವರು ಜೀವನ ಮಾಡುತ್ತಾ ಇದ್ದರು ಆದುದರಿಂದ ಅವರ ಭೂಮಿಯನ್ನು ಕೊಂಡುಕೊಳ್ಳಲಿಲ್ಲ ಅವರಿಗೆ ಆಯ ಅಂದರೆ ಸ್ಯಾಲ್ರಿ ಅವರಿಗೆ ಎಲೆವೆನ್ಸನ್ನು ಕೊಟ್ಟರು ಅವರು ಪೂರ್ತಿ ಸಾಲವನ್ನು ತೆಗೆದುಕೊಳ್ಳೋದೆ ಅವರ ಜೀವನಕ್ಕೆ ಬೇಕಾದ ಆಹಾರವನ್ನು ಯೋಸೆಫನು ಕೊಟ್ಟನು ನಮಗೆ ಚಿಕ್ಕ ಚಿಕ್ಕ ಪೆನ್ಷನನ್ನು ನಮ್ಮ ದೇಶದಲ್ಲಿ ಕೊಡುತ್ತಾರೆ ಬಡವರಿಗೆ ವಿಧಿವರಿಗೆ ವಿಕಲಾಂಗತಿಯರಿಗೆ ಪೆನ್ಷನ್ನು ಕೊಡುತ್ತಾರೆ ಹಾಗೆ ಅವರು ಬದುಕುತ್ತಾ ಬಂದರು ಯೋಸೆಫನ್ ಅವರೊಟ್ಟಿಗೆ ಇಗೋ ನಿಮ್ಮನ್ನು ನಿಮ್ಮ ಭೂಮಿಯನ್ನು ಫರೋಹೊನಿಗೋಸ್ಕರ ಕೊಂಡುಕೊಂಡಿದ್ದೇನೆ ಇಗೋ ಬಿತ್ತನೆಗಾಗಿ ನಿಮಗೆ ಬೀಜವನ್ನು ಕೊಡುತ್ತೇನೆ ಭೂಮಿಯಲ್ಲಿ ಬಿತ್ತಿರಿ ಪೈರು ಕೊಯ್ಯುವ ಕಾಲದಲ್ಲಿ ಐದರಲ್ಲೊಂದು ಪಾಲು ಫರೋಹನಿಗೆ ಸಲ್ಲಬೇಕು ಮಿಕ್ಕ ನಾಲ್ಕು ಪಾಲು ನಿಮ್ಮದು ಅದು ಬೀಜಕ್ಕೆ ಆಗುತ್ತದೆ ಮತ್ತು ನಿಮಗೂ ನಿಮ್ಮ ಮನೆಯವರಿಗೂ ನಿಮ್ಮ ಕುಟುಂಬಕ್ಕೆ ಸೇರಿದವರೆಲ್ಲರಿಗೂ ಜೀವನಕ್ಕಾಗುತ್ತದೆ ಎಂದು ಹೇಳಿದನು ಅದಕ್ಕೆ ಅವರು ನಮ್ಮ ಪ್ರಾಣಗಳನ್ನು ಉಳಿಸಿದಿ ನಮ್ಮ ಸ್ವಾಮಿಯ ದಯೆ ನಮ್ಮ ಮೇಲಿರಲಿ ನಾವು ಫರೋಹನಿಗೆ ಗುಲಾಮರಾಗಿದ್ದೇವೆ ಎಂದರು ಬೆಳೆಯಲು ಐದನೇ ಒಂದು ಭಾಗ ಪಾಲು ಫರೋಹನಿಗೆ ಸಲ್ಲಿಸಬೇಕೆಂದು ಯೋಸೆಫನು ಐಗುಪ್ತ ದೇಶದಲ್ಲಿ ಕಟ್ಟಳೆಯಾಗಿ ನೇಮಿಸಿದನು ವೈದಿಕರ ಭೂಮಿ ಮಾತ್ರ ಫರೋಹನಿಗೆ ಸ್ವಾಧೀನವಾಗಲಿಲ್ಲ ಇರುವತ್ತೇಳು ಇಪ್ಪತ್ತೆಂಟರಲ್ಲಿ ಗೋಶೆಲ್ ಸೀಮೆಯಲ್ಲಿ ಇಸ್ರೇಲರೆಲ್ಲರೂ ವಾಸ ಮಾಡಿದರು ಅವರು ಆಸ್ತಿಯನ್ನು ಸಂಪಾದಿಸಿ ಬಹು ಸಂತಾನವಾಗಿ ಬಹಳವಾಗಿ ಹೆಚ್ಚಾದರು ಯಾಕೋಬನು ಮತ್ತು ಅವನ ಮಕ್ಕಳು ಎಲ್ಲಿ ಹೋದರೂ ಆರ್ಥಿಕವಾಗಿ ಆಶೀರ್ವಾದ ಹೊಂದಿದ್ದರು ಅವರಿಗೆ ಆಹಾರ ಕೊಡಲ್ಪಟ್ಟಿತ್ತು ನೋಡಿ ಆ ದೇಶಕ್ಕೆ ಸೇರಿದ ಐಗುಪ್ತರ ಬಳಿಯಲ್ಲಿ ಹಣ ಇಲ್ಲ ಭೂಮಿ ಇಲ್ಲ ಪಶುಗಳಿಲ್ಲ ಆದರೆ ಅದೇ ಪ್ರದೇಶದಲ್ಲಿರುವಂಥ ಇಸ್ರೇಲ್ರೆಲ್ಲರಿಗೂ ಹಣ ಇದೆ ದವಸ ಧಾನ್ಯಗಳಿದೆ ಅವರಿಗೆ ಪಶುಧನಗಳು ಎಲ್ಲವೂ ಇದೆ ಪರದೇಶದಲ್ಲಿ ಇವರು ಅಭಿವೃದ್ಧಿ ಆಗುತ್ತಾ ಇದ್ದರೆ ಆ ದೇಶದವರು ಬಲಹೀನವಾಗುತ್ತಾ ಇದ್ದಾರೆ ಆರ್ಥಿಕವಾಗಿ ಐಗುಪ್ತ ದೇಶದಲ್ಲಿ ಯಾಕೋಬನ ಹದಿನೇಳು ವರ್ಷ ಬದುಕಿದನು ನೂರ ಮೂವತ್ತು ಮತ್ತು ಹದಿನೇಳು ಸೇರಿಸಿದರೆ ನೂರ ನಲವತ್ತೇಳು ವರ್ಷಗಳು ಬದುಕಿದ ಇಪ್ಪತ್ತೊಂದು ಇಸ್ರೇಲನಿಗೆ ಅವಸನ ಕಾಲ ಸಮೀಪಿಸಿದಾಗ ಅವನು ತನ್ನ ಮಗನಾದ ಯೋಸೆಫನನ್ನು ಕರೆಸಿ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನಡೆಸಬೇಕು ಏನೆಂದರೆ ನಾನು ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡವೆಂದು ಕೇಳಿಕೊಳ್ಳುತ್ತೇನೆ ನೋಡ್ತಾ ಇದ್ದೀರಾ ಅಬ್ರಾಹಮನು ಎಲೆಯಚಾರನನ್ನು ಕರೆದು ಇಸಾಕನನ್ನು ಮದುವೆ ಮಾಡಿಸುವ ಹೆಣ್ಣಿನ ಕುರಿತಾಗಿ ತೊಡೆ ಮೇಲೆ ಪ್ರಮಾಣ ಮಾಡು ಎಂಬುದಾಗಿ ಕೇಳಿದನು ಇದು ಇಬ್ರಿಯರ ಆಚಾರದಲ್ಲಿ ಒಂದು ಆಚಾರ ಮಾತು ತಪ್ಪದ ಹಾಗೆ ಮಾಡುವಂಥ ಒಂದು ಪ್ರಮಾಣ ಐಗುಪ್ತ ದೇಶದಲ್ಲಿ ನನ್ನನ್ನು ಸಮಾಧಿ ಮಾಡಬಾರ್ದು ನಾನು ಪಿತೃಗಳಲ್ಲಿ ಸೇರಿದಾಗ ನನ್ನ ಶವವನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೋಗಿ ಆ ಪಿತ್ರಗಳ ಸ್ಮಶಾನ ಭೂಮಿಯಲ್ಲೇ ಸಮಾಧಿ ಮಾಡಬೇಕು ಯಾಕೋಬನು ಇಸ್ರೇಲರ ಕೋರಿಕೆ ಏನಂದರೆ ಐಗುಪ್ತ ದೇಶದಲ್ಲಿ ನನ್ನ ಸಮಾಧಿ ಆಗಬಾರದು ಕಾನನ್ ದೇಶ ದೇವರವರಿಗೆ ಕೊಟ್ಟಂಥ ದೇಶ ಕಾನನ್ನಲ್ಲಿ ವಿಶ್ವಾಸದ ಪುನರುತ್ಥಾನ ಇದೆ ಅಬ್ರಹಾಮನಿಗೆ ಮೊಟ್ಟ ಮೊದಲ ಸುವಾರ್ತೆ ಪ್ರಕಟಿಸಲ್ಪಟ್ಟದ್ದು ಅಬ್ರಹಾಮನು ಎದುರು ನೋಡಿದ್ದು ಭೌತಿಕವಾದ ಕಾನನಲ್ಲ ಇಬ್ರಿಯ ಅನ್ನೊಂದು ಸಾಕ್ಷಿ ಹೇಳುತ್ತದೆ ಪರಮ ಕಾನನ್ ಕುರಿತಾಗಿ ಅಬ್ರಹಾಮ ಎದುರು ನೋಡಿದ ಅಬ್ರಹಾಮನ ವಿಶ್ವಾಸ ಪುನರುತ್ಥಾನ ಆ ಭೂಭಾಗದಲ್ಲಿ ಇಡಲ್ಪಡುವ ಶರೀರದ ಪುನರುತ್ಥಾನ ಹೊಂದುತ್ತದೆ ಅನ್ನುವಂಥ ವಿಶ್ವಾಸ ಮೂಲ ಪಿತೃಗಳು ಹೊಂದಿದ್ದಾರೆ ಅದಕ್ಕೆ ದಯವಿಟ್ಟು ಇಲ್ಲಿ ಇಡಬೇಡ ನನ್ನ ಮೇಲೆ ನೀನು ಪ್ರಮಾಣ ಮಾಡು ನನ್ನ ದೇಹವನ್ನು ಅಲ್ಲಿ ಸಮಾಧಿ ಮಾಡಬೇಕು ಮತ್ಪೇಲಾಗವಿಯಲು ಅದಕ್ಕೆ ಯೋಸೆಫನು ಹಾಗೇ ಮಾಡುತ್ತೇನೆಂದು ಹೇಳಿದಾಗ ಪ್ರಮಾಣ ಮಾಡು ಎಂದು ಕೇಳಿದನು ಇಸ್ರಾಲನು ಪ್ರಮಾಣ ಮಾಡು ಅನ್ನಲು ಅವನು ಪ್ರಮಾಣ ಮಾಡಿದನು ಇಸ್ರೇಲನ್ ಮಂಚದ ತಲೆ ದೆಸೆಯಿಂದ ಬಾಗಿ ದೇವರಿಗೆ ನಮಸ್ಕಾರ ಮಾಡಿದನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು ನನ್ನನ್ನು ಮಕ್ಬೇಲ ಗ್ರಹಕ್ಕೆ ಗವಿಗೆ ಕರೆದುಕೊಂಡೋಗಿ ಸಮಾಧಿ ಮಾಡುತ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿದಾಗ ಅವನು ದೇವರಿಗೆ ನಮಸ್ಕಾರ ಮಾಡಿದನು ಕೋನೇ ದಿನಗಳಲ್ಲಿ ಯಾಕೋಬನು ಈ ರೀತಿಯಾಗಿ ದೇವರ ಬಳಿಯಲ್ಲಿ ಹೋದನು ನಂತರದ ಅಧ್ಯಾಯಗಳಲ್ಲಿ ಆತನ ಆಶೀರ್ವಾದ ಯೋಸೆಫನ ಮಕ್ಕಳಿಗೆ ಆಶೀರ್ವಾದ ಕೊಟ್ಟನು ಬರೆಯಲ್ಪಟ್ಟಿದೆ